ಇನ್ನು ಸಾಮಾನ್ಯವಾಗಿ ಗುರುಜಿ ಅನಾರೋಗ್ಯ ಇದ್ದಂತಹ ಸಂದರ್ಭದಲ್ಲಿ ಅಥವಾ ವಿಳಂಬ ವಿದ್ಯೆ ಸರಿಯಾಗಿ ಈ ರೀತಿ ಸಮಸ್ಯೆಗಳನ್ನ ಕೇಳ್ಪಟ್ಟಂತಹ ಸಂದರ್ಭದಲ್ಲಿ ಕಾಳಸರ್ಪ ದೋಷ ಇದೆ ಅಂತ ಕೇಳಿ ಹೇಳ್ತಾರೆ ಹಾಗಾದ್ರೆ ಏನು ಗುರುಜಿ ವಿಶೇಷವಾಗಿ ಎಲ್ಲರ ಜಾತಕದಲ್ಲೂ ಕಾಳಸರ್ಪದ ಪ್ರಭಾವ ಅಂದ್ರೆ ನವಗ್ರಹಗಳಲ್ಲಿ ಎರಡು ಗ್ರಹಗಳು ಸವ್ಯ ಮತ್ತು ಅಪಸವ್ಯ ಅಂತ ಹೇಳ್ತೀವಿ ನಾವು ಅಂದ್ರೆ ಆ್ಯಂಟಿಕ್ಲೆಕ್ವೈಸ್ ಅಂದರೆ ಗಡಿಯಾರದ ಮುಳ್ಳಿನ ರೀತಿಯಲ್ಲಿ ಹೇಗೆ ಗ್ರಹಗಳು ಸುತ್ತುತ್ತೋ ಹಾಗೆ ಅದಕ್ಕೆ ವಿರುದ್ಧವಾಗಿ ಸುತ್ತುವಂತಹ ಗ್ರಹಗಳೇ ರಾಹುಕೇತು ಅದು ವಕ್ರ ಸ್ಥಿತಿಯಲ್ಲಿ ಸಂಚಾರ ಮಾಡ್ತಕ್ಕಂಥದ್ದು ಎಲ್ಲ ಗ್ರಹಗಳು ರಾಹುವಿನ ಬಾಯಿಯಿಂದನೇ ಹೊರಗೆ ಬರಬೇಕು ಯಾವ ಗ್ರಹ ರಾಹುವಿನ ಬಾಯಿಯಲ್ಲಿ ಸಿಗಾಕೊಳ್ಳುತ್ತೋ ಆ ಸಮಸ್ಯೆಯನ್ನು ಅವರು ಅನುಭವಿಸ್ತಾರೆ ಅಂತ ಈಗ ಉದಾಹರಣೆಗೆ ರಾಶಿಯಲ್ಲಿ ರಾಹು ಸಂಚಾರ ಮಾಡ್ತಾ ಇದ್ದಾನೆ ಆ ರಾಹುವಿನ ಬಾಯಿಗೆ ಕುಜ ಸಂಚಾರ ಮಾಡ್ತಾನೆ ಕುಜ ಅಗ್ನಿ ರಾಹು ಅದನ್ನು ನುಂಗುವಂಥದ್ದು ಚಂದ್ರ ಕ್ರಿಯೇಟರ್ ಅವನು ಏನು ಮಾಡ್ತಾನೆ ಆ ಕೆಲಸವನ್ನು ಮಾಡಿಸ್ತಾನೆ ಅಗ್ನಿಯನ್ನು ಉರ್ಸಿಸ್ತಾನೆ ಕುಜ ರಾಹು ಬಂದಾಗ ಅದು ಕುಜವತ್ ರಾಹು ಬಹಳ ಕೆಡಕಾಗುವಂಥ ಸಾಧ್ಯತೆ ಹೀಗೆ ಜಾತಕಗಳಲ್ಲಿ ರಾಹುಕೇತುಗಳ ಪ್ರಭಾವ ಅವರ ಜಾತಕದಲ್ಲಿ ಎಲ್ಲರ ಜಾತಕದಲ್ಲೂ ಇರುತ್ತೆ ಆದರೆ ತುಂಬ ಪ್ರಬಲವಾಗಿ ಎಷ್ಟು ಹನ್ನೆರಡು ರೀತಿಯಲ್ಲಿರುವಂತಹ ಕಾಳಸರ್ಪ ಜಾತಕವನ್ನು ಪರಿಶೀಲಿಸಿದಾಗ ಈಗ ಏಳರ ಏಳನೇ ಮನೆಯಿಂದ ಏಳನೇ ಮನೆ ಒಳಭಾಗದಲ್ಲಿ ಎಲ್ಲ ಗ್ರಹಗಳು ಇದ್ದರೆ ಆ ಜಾತಕದ ವಿಶೇಷವಾಗಿರುವಂಥ ವಿದ್ಯೆಯಲ್ಲಿ ಅಡಚಣೆ ಆಗುತ್ತೆ ಎಜುಕೇಷನ್ ಮಾಡಲಿಕ್ಕೆ ತುಂಬ ಅವರು ಕಠಿಣವಾದ ಪರಿಶ್ರಮವನ್ನು ಪಡಬೇಕಾಗುತ್ತೆ ಹಾಗಾಗಿ ಅದಕ್ಕಾದ ರೀತಿಯಲ್ಲಿ ಶಾಂತಿ ಸರ್ಪ ಸಂಸ್ಕಾರವನ್ನು ಮಾಡಿಸೋದು ಆಶ್ಲೇಷ ಬಲಿಯನ್ನು ಮಾಡಿಸುವಂಥದ್ದು ಅದಕ್ಕೆ ಬೇಕಾಗಿರುವಂಥ ಸೂಕ್ತ ಪರಿಹಾರ ಮಾಡಿಕೊಂಡಾಗ ಅವರಿಗೆ ತುಂಬ ಯಶಸ್ಸನ್ನು ಕೊಡ್ತಕ್ಕಂಥದ್ದು ಹಾಗೆ ಸರ್ಪ ಸಂಬಂಧಪಟ್ಟಿರ್ತಕ್ಕಂಥ ದೋಷಗಳು ಅಧಿಕವಾದಾಗ ಅಪಘಾತದ ಭಯವನ್ನು ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾರೆ ದಿಢೀರಂಥ ಆಕ್ಸಿಡೆಂಟ್ಸ್ಗಳು ಮಾಡೋದು ಸಡನ್ನಾಗಿ ಪ್ರಾಬ್ಲಮ್ ಕೊಡುವಂಥದ್ದು ಈ ಶನಿ ಕುಜ ರಾಹು ಬಂದರೆ ಪಕ್ಕಾ ಅವತ್ತಿನ ಒಂದು ಕಾಂಬಿನೇಷನಲ್ಲಿ ಅವರಿಗೆ ಏನಾದರೂ ಒಂದು ಆಕ್ಸಿಡೆಂಟ್ ಆಗೇ ಆಗುತ್ತೆ ಜೊತೆಯಲ್ಲಿ ಅವರು ಮೂಳೆ ಮುರತ ಆಗ್ಬೋದು ಏನಾದರೂ ಜೀವ ಗಂಡಾಂತರವರೆಗೂ ಅವರ ಜಾತಕದಲ್ಲಿ ಕಂಡುಬರುವುದು ಇದೆಲ್ಲ ಏನಂದರೆ ಆ ಸರ್ಪ ಸಂಬಂಧಪಟ್ಟಿರ್ತಕ್ಕಂಥ ರಾಹು ಕುಜ ಶನಿ ಕಾಂಬಿನೇಷನ್ ಯಾರಿಗೂ ಬರುತ್ತೋ ಅವರಿಗೆ ಆಕ್ಸಿಡೆಂಟ್ ಆಗುವಂಥ ಸಾಧ್ಯತೆಗಳಿರುತ್ತೆ ಹಾಗಾಗಿ ಸಕಾಲದಲ್ಲಿ ಅದನ್ನು ಪರಿಹಾರ ಮಾಡಿಕೊಳ್ಳೋದ್ರಿಂದ ಅವರಿಗೆ ಶುಭ ಫಲವನ್ನು ಕೊಡತಕ್ಕಂಥದ್ದು ಖಂಡಿತ ಗುರುಗಳ ಕಾಳಸರ್ಪ ದೋಷ ಇದ್ದಂತಹ ಸಂದರ್ಭದಲ್ಲಿ ಯಾವ ಯಾವ ರೀತಿಯ ಪರಿಹಾರವನ್ನು ಮಾಡಿಕೊಳ್ಬಹುದು ನೋಡಿ ಆ ಶ್ಲೇಷ ಬಳಿ ಸರ್ಪ ಸಂಸ್ಕಾರ ಇದು ಕುಕ್ಕೆ ಸುಬ್ರಹ್ಮಣ್ಯಲ್ಲಿ ಹೋಗಬಹುದು ಕಾಳಹಸ್ತಿಗೆ ಹೋಗ್ಬೋದು ಪಳನಿಗೆ ಹೋಗ್ಬೋದು ಅದಕ್ಕಾಗಿ ಬೇಕಾದಷ್ಟು ಕ್ಷೇತ್ರಗಳಿದೆ ಆ ಕ್ಷೇತ್ರದಲ್ಲಿ ಹೋಗಿ ಮಾಡ್ಕೊಳ್ತಕ್ಕಂಥದ್ದು ಅಕಸ್ಮಾತ್ ಅವರು ಹೋಗ್ಲಿಕ್ಕೆ ಆಗಲಿಲ್ಲ ಅಂತ ಇಟ್ಕೊಳ್ಳಿ ಮನೆಯಲ್ಲೇ ಕಾಳಸರ್ಪ ಸಂಬಂಧ ಕೆಲವು ನಮ್ಮ ಹತ್ರ ಸೂಕ್ತವಾದ ಪರಿಹಾರಗಳಿದೆ ಅದನ್ನ ಸರ್ಪಾಕಾರದ ಒಂದು ಉಂಗುರವನ್ನು ಧಾರಣೆಯನ್ನ ಮಾಡಿ ಕುಡಿಕೆ ನಾಗ ಅಂತ ಹೇಳ್ತೀವ ನಾವು ಅದಕ್ಕೆ ಅದನ್ನ ಅವರು ಪರಿಹಾರ ಮಾಡ್ಕೋಬಹುದು ಅದು ನಮ್ಮಲ್ಲಿ ದೊರೆಯುತ್ತೆ ಅದನ್ನ ಮುಂದಿನ ಸಂಚಿಕೆಯಲ್ಲಿ ಅದ್ರ ಬಗ್ಗೆ ಏನೆಲ್ಲ ಅನ್ನುವಂಥದ್ದು ವಿಶ್ಲೇಷಣೆ ಮಾಡಿ ಅದನ್ನು ತಿಳಿಸ್ಕೊಡ್ತೇನೆ ಮಾಡಲಾಗುತ್ತೆ ಆಶ್ಲೇಷ ಬಲಿ ಸರ್ಪ ಸಂಸ್ಕಾರ ಅನ್ನುವಂಥದ್ದು ಅದೊಂದು ಈ ಸರ್ಪ ಸಂಬಂಧಪಟ್ಟಿರ್ತಕ್ಕಂಥದ್ದೇ ಅದೊಂದು ದೋಷ ನಿವಾರಣೆ ಮಾಡಲಿಕ್ಕೆ ಒಳ್ಳೆ ವಿಶೇಷವಾಗಿರುವಂಥ ಪೂಜೆ ರಾಹು ತಾತ ಕೇತು ಅಜ್ಜಿ ಪೂರ್ವಿಕರಿಂದ ಬಂದಿರುವಂಥ ದೋಷಗಳು ನಾನು ಜಾತಕದಲ್ಲಿ ಒಡದೇ ಇಲ್ಲ ನಾನು ಹಾವನ್ನೇ ನೋಡಿಲ್ಲ ಗುರುಗಳ ಇದುವರೆಗೂ ಹಾವೇ ಮುಟ್ಟೇ ಇಲ್ಲ ಹಾವೇ ನನ್ನ ಕಣ್ಣಿಗೆ ಬಿದ್ದಿಲ್ಲ ನನ್ನ ಜಾತಕದಲ್ಲಿ ಯಾಕೆ ಈ ಸರ್ಪ ಸಂಬಂಧಪಟ್ಟ ದೋಷ ಬರುತ್ತೆ ಅಂದರೆ ಪೂರ್ವಿಕರಂತೇಳಿ ನಾವು ಹಿರಿಕರಿಂದ ಬಂದಿರುವಂಥ ಪತಿ ಪತ್ನಿ ಸಂತಾನ ತಂದೆಯಿಂದ ತಾಯಿಗೆ ತಾಯಿಯಿಂದ ಮಕ್ಕಳಿಗೆ ಹೇಗೆ ಅದು ಪರಿವರ್ತನೆ ಆಗ್ತಾ ಬರುತ್ತೋ ಅವರ ಜಾತಕದಲ್ಲಿ ಅವರು ಹುಟ್ಟಿರುವಂತಹ ಸಮಯ ಸಂದರ್ಭಗಳಲ್ಲಿ ಆ ರಾಹುಕೇತುಗಳ ಪ್ರಭಾವ ದೋಷವನ್ನು ಆ ಜಾತಕದಲ್ಲಿ ಕಂಡು ಬಂದಾಗ ಅವರು ಸೂಕ್ತವಾದ ಪರಿಹಾರವನ್ನು ಮಾಡ್ಕೋಬೇಕು ಅದರದ್ದ ಅದರದೇ ಆಗಿರುವಂಥ ಆಶ್ಲೇಷ ಬಲಿ ಸರ್ಪಸಂಸ್ಕಾರವನ್ನು ಸುಬ್ರಹ್ಮಣ್ಯದಲ್ಲಿ ಯೋಗ್ಯವಾದ ರೀತಿಯಲ್ಲಿ ಅದನ್ನು ಪರಿಹಾರವನ್ನು ಮಾಡ್ಕೊಳ್ತಕ್ಕಂಥದ್ದು ಕೆಲವರಿಗೆ ಸಂತಾನ ಆಗೋದಿಲ್ಲ ಅದಕ್ಕೆ ನಾಗ ಪ್ರತಿಷ್ಠೆಯನ್ನು ಮಾಡಿಸಿ ಪಂಚಮ ಸ್ಥಾನದಲ್ಲಿ ರಾಹು ಬಂಧನೆ ಇದ್ದರೆ ರಾಹು ಏನು ಸ ಸರ್ಪ ಸಂಬಂಧಪಟ್ಟಿರ್ತಕ್ಕಂಥ ದೋಷಗಳು ಅಧಿಕ ಆಗಿದ್ದರೆ ರಾಹು ಶುಕ್ರ ಇದ್ದರೆ ಅವರಿಗೆ ಹಾರ್ಮೋನ್ ಇನ್ಬ್ಯಾಲೆನ್ಸ್ ಆಗ್ತಾ ಇರುತ್ತೆ ಋತುಚಕ್ರದ ದೋಷಗಳಿರುತ್ತೆ ಸ್ಕಿನ್ ಅಲರ್ಜಿಗಳಾಗ್ತಾ ಇರುತ್ತೆ ಚರ್ಮ ವ್ಯಾಧಿಗಳಲ್ಲಿ ಅವರಿಗೆ ಕಾಟವನ್ನು ಆಗ್ತಾ ಇರುತ್ತೆ ಹೀಗೆ ಕೆಲವು ಸಮಸ್ಯೆಗಳನ್ನು ಅವ್ರ ಜಾತಕದಲ್ಲಿ ತುಂಬ ಅನುಭವಿಸ್ತಾನೆ ಇರ್ತಾರೆ ಖಂಡಿತ ಗುರುಗಳು ಇದಕ್ಕೆಲ್ಲ ಪರಿಹಾರ ಮಾಡಿಕೊಳ್ಬೇಕಾಗಿರೋದು ಅನಿವಾರ್ಯ ಆಗುತ್ತೆ ಖಂಡಿತ ಅದನ್ನು ಪರಿಹಾರ ಮಾಡಿಕೊಂಡಾಗ ಸೂಕ್ತ ಯೋಗ್ಯವಾಗಿರುವಂಥದ್ದು ಅನುಕೂಲ ಆಗುತ್ತೆ ಹೀಗೆ ಎಷ್ಟೋ ಜನಗಳಿಗೆ ನೋಡಿ ಈ ಮತ್ತಿ ಅಂತ ಬರುತ್ತೆ ಹೌದು ಸರ್ಪ ಹುಣ್ಣು ಅಂತ ಹೇಳ್ತಾರೆ ಅದಕ್ಕೆ ಅದು ಇಲ್ಲಿ ನಮ್ಮ ಮೈಸೂರು ಭಾಗ ಭಾಗ ಭಾಗದಲ್ಲಿ ಮತ್ತಿತಾಳೇಶ್ವರ ದೇವಸ್ಥಾನ ಬಹಳ ಪ್ರಸಿದ್ಧಿಯಾಗಿರುವಂಥ ದೇವಸ್ಥಾನ ಆ ಜಾಗದಲ್ಲಿ ಹೋಗಿ ಮಡಿಯಿಂದ ಅಲ್ಲಿ ಒಂದು ಕೆಲವು ಪ್ರಸಾದಗಳನ್ನು ಮಾಡಿ ದೇವರಿಗೆ ನೈವೇದ್ಯವನ್ನು ಕೊಟ್ಟು ಅಲ್ಲೇ ಅದನ್ನು ಸಂಪೂರ್ಣವಾದ ಪರಿಹಾರ ಮಾಡಿಕೊಂಡು ಮತ್ತಿತಾಳೇಶ್ವರನ ಆ ಮರದ ಒಂದು ಚಕ್ಕೆಯಲ್ಲಿ ಆ ಪೌಡರ್ ಮಾಡಿಕೊಡ್ತಾರೆ ಅದನ್ನು ನಾವು ಕೊಬ್ಬರಿ ಎಣ್ಣೆಯಲ್ಲಿ ಹಚ್ಚೋದ್ರಿಂದ ಆ ಸರ್ಪ ಹುಣ್ಣು ಅಂತ ಹೇಳ್ತೀವಿ ಸರ್ಪ ಸಂಬಂಧಪಟ್ಟಿರ್ತಕ್ಕಂಥ ದೋಷಗಳು ಬಂದಾಗ ತುಂಬ ಕಾಡಾಟವನ್ನು ಕೊಡ್ತಾರೆ ಮನುಷ್ಯನಿಗೆ ಅಲೆದಾಟ ಆಗ್ಬೋದು ಅಪಘಾತಗಳಾಗ್ಬೋದು ದುಡ್ಡು ನಷ್ಟ ಆಗ್ಬೋದು ವ್ಯವಹಾರ ಆಗ್ಬೋದು ಕುಟುಂಬದಲ್ಲಿ ಕಲಹ ಆಗ್ಬೋದು ಮನಸ್ತಾಪಗಳು ಜಾಸ್ತಿ ಆಗ್ಬೋದು ಮಾನಸಿಕವಾದ ತುಂಬ ತೊಂದರೆಗಳನ್ನು ಅವರ ಜೀವನದಲ್ಲಿ ಬಾ ಸಾಕಷ್ಟು ಅನುಭವಿಸ್ತಾರೆ ಹಾಗೆ ಅದನ್ನು ದೇಹದಲ್ಲಿ ಅವರಿಗೆ ವಿಕಾರವನ್ನು ಸಹ ಮಾಡುತ್ತೆ ತುಂಬ ನೋಡಲಿಕ್ಕೆ ಬಹಳ ಚೆನ್ನಾಗಿರ್ತಾರೆ ಅಲ್ಲಿ ರಾಹು ಶುಕ್ರನ ಕಾಂಬಿನೇಷನ್ ಬಂದಾಗ ಅವರ ಸ್ಥಿತಿ ಕೆಡುತ್ತೆ ಆಮೇಲೆ ಅವರ ಗ್ರಹ ಗೃಹ ಸ್ಥಿತಿಯಲ್ಲಿ ಏನಾದರೂ ಈ ಕಾಂಬಿನೇಷನ್ ಬಂದಾಗ ವಿಶೇಷವಾಗಿ ಅವರ ಜೀವನದಲ್ಲಿ ಆರೋಗ್ಯದಲ್ಲಿ ತೊಂದರೆಗಳು ಕೊಡುತ್ತೆ ಕುಂಠಿತ ಮಾಡುತ್ತೆ ಜೊತೆಯಲ್ಲಿ ಅವರಿಗೆ ಕಣ್ಣಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಉಸಿರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಾಬ್ಲಮ್ ಕೊಡುತ್ತೆ ನೋಡಿ ಸಾಕಷ್ಟು ಜನಗಳು ಗೊತ್ತಿಲ್ಲದೆ ಎಷ್ಟು ಭೂಲೋಕದಲ್ಲಿ ಎಷ್ಟು ಜನಸಂಖ್ಯೆ ಇದೆಯೋ ಅಷ್ಟು ಸರ್ಪಸಂಖ್ಯೆನೂ ಇದೆ ಅದರ ಮೂರು ನಾಲ್ಕು ಪಟ್ಟಷ್ಟು ಸರ್ಪಸಂಖ್ಯೆ ಇದೆ ಆ ಸರ್ಪವನ್ನು ಯಾರು ಅವರನ್ನ ಗೊತ್ತಿಲ್ಲದೇ ರೀತಿಯಲ್ಲಿ ಅದನ್ನು ಹೊಡಿಸ್ತಾರೋ ಆ ಮನೆಯಂತೂ ಖಂಡಿತವಾಗಿಯೇ ಅದು ತೊಂದರೆಗಳನ್ನು ಅನುಭವಿಸ್ತಾ ಇರ್ತಾರೆ ಸಾಕಷ್ಟು ನಾವು ಹಿಂದಿನ ಸಂಚಿಕೆಯಲ್ಲಿ ನಾನು ಇದನ್ನು ಹೇಳ್ತಾ ಬರ್ತಾ ಇದ್ದೆ ಎಲ್ಲಿ ಸರ್ಪವನ್ನು ಕಾಣುತ್ತೋ ಅದನ್ನು ಯಾವುದೇ ಕಾರಣಕ್ಕೂ ಹೊಡಿಬೇಡಿ ಆದಷ್ಟು ಅದನ್ನು ಹಿಡಿಸಲಿಕ್ಕೆ ಅಥವಾ ಅದನ್ನು ಬೇರೆ ಸ್ಥಳಾಂತರ ಮಾಡಲಿಕ್ಕೆ ಪ್ರಯತ್ನ ಮಾಡಿ ದಿಢೀರಂತ ಏನೋ ನಿರ್ಧಾರ ತಗೊಂಡು ಒಡೆದು ಬಿಡೋದು ಆ ಶಾಪಗ್ರಸ್ತವಾಗಿರುವಂತಹ ಮಕ್ಕಳಲ್ಲಿ ನಮ್ಮ ಈ ಕರ್ಮಭೂಮಿಯಲ್ಲಿ ಇದಕ್ಕೆ ಸಾಕಷ್ಟು ಉದಾಹರಣೆಗಳಿದೆ ಸಾಕಷ್ಟು ಉಲ್ಲೇಖ ಇದೆ ಜಾತಕದಲ್ಲೂ ಹನ್ನೆರಡು ರೀತಿಯಲ್ಲಿರುವಂತಹ ಕಾಳಸರ್ಪವನ್ನ ಜೀವನದಲ್ಲಿ ತುಂಬಾನೇ ನೋವು ಕೊಡುತ್ತೆ ನಾವು ಯಾವಾಗ ರಾಹು ಕೇತುಗಳು ಅಡ್ಡ ಬರ್ತವೆ ಸೂರ್ಯನಿಗೆ ರಾಹು ಅಡ್ಡ ಬಂದ್ರೆ ಸೂರ್ಯನಿಗೆ ಗ್ರಹಣ ಇಡುತ್ತೆ ಚಂದ್ರನಿಗೆ ಕೇತು ಅಡ್ಡ ಬಂದ್ರೆ ಕೇತುಗ್ರಸ್ತ ಗ್ರಹಣ ಆಗುತ್ತೆ ಹೀಗೆ ಜಗತ್ತಿಗೆ ಗ್ರಹಣ ಇಡಿಸುವಂತಹ ಈ ರಾಹು ಕೇತುಗಳು ಸರ್ಪ ಸಂಬಂಧಪಟ್ಟಿರ್ತಕ್ಕಂಥ ಜಾತಕದಲ್ಲಿ ದೋಷ ಇದ್ದಾಗ ಯೋಗ್ಯವಾದ ರೀತಿಯಲ್ಲಿ ಅದನ್ನು ಕಳ್ಕೊಳ್ಳೋದ್ರಿಂದ ಅವರಿಗೆ ಸರಿಯಾದ ಫಲವನ್ನು ಕೊಡತಕ್ಕಂಥದ್ದಾಗಿರುತ್ತೆ ಖಂಡಿತವಾಗ್ಲೂ ಈ ಬಗ್ಗೆ ಮತ್ತಷ್ಟು ಮಾತಾಡ್ತಾರೆ ನೋಡಿ ಉದಾಹರಣೆ ಈ ಮಗುವಿನ ಜಾತಕದಲ್ಲಿ ಅಕಾಡ ಕಾಳ ದೋಷ ಇದೆ ಈ ತರ ಇದ್ದಾಗ ಏನಾಗುತ್ತೆ ಮಕ್ಕಳು ಮಾತು ಕೇಳೋದಿಲ್ಲ ಹಠಕ್ಕೆ ಬೀಳ್ತಾರೆ ಆಮೇಲೆ ಏನಾದರೂ ಅಪಘಾತಕ್ಕೋ ಅಥವಾ ಅವಘಡಕ್ಕೋ ಗುರಿ ಆಗ್ತಾರೆ ಯಾವಾಗ ರಾಹುಕೇತುಗಳ ಭಾಗದಲ್ಲಿ ಎಲ್ಲ ಗ್ರಹಗಳು ಇದ್ದರೆ ಅವರ ಜೀವನದಲ್ಲಿ ಸಾಕಷ್ಟು ನೋವುಗಳನ್ನು ಅನುಭವಿಸ್ತಾರೆ ಇದಕ್ಕೆ ಅನಂತ ಕಾಳಸಪ್ಪ ಯೋಗ ಅನ್ನುವಂಥದ್ದು ಏನಿರುತ್ತೆ ಏಳನೇ ಮನೆಯಿಂದ ಏಳನೇ ಮನೆ ಒಳಭಾಗದಲ್ಲಿ ಎಲ್ಲ ಗ್ರಹಗಳಿದ್ದರೆ ಅವರಿಗೆ ವಿದ್ಯಾಭ್ಯಾಸಕ್ಕೆ ತುಂಬ ತೊಂದರೆ ಆಗುತ್ತೆ ಸ್ನೇಹ ಸವಾಸದಿಂದ ಅವರ ಎಜುಕೇಷನ್ ಮೇಲೆ ಫ್ರೆಝರ್ ಬೀಳುತ್ತೆ ಆಮೇಲೆ ಕುಟುಂಬದವರು ಯಾಕೆ ಇವನು ಓದ್ತಾ ಇಲ್ಲ ಅಂಥೇಳಿ ತುಂಬ ಟೆನ್ಷನ್ ತೊಗೊಳ್ತಾರೆ ಅವ್ರಿಗೆ ಜೀವನದಲ್ಲಿ ಸಾಕಷ್ಟು ಬೇಸರ ಆಗಿ ಇವನಿರೋದೇ ಇಷ್ಟು ಅನ್ನೋವಂಥ ಮಟ್ಟಿಗೆ ಬಿಟ್ಬಿಡ್ತಾರೆ ಅವಾಗ ಅವರ ಜೀವನಕ್ಕೆ ಈ ಗ್ರಹಗತಿಗಳು ಕೆಟ್ಟಂಥ ಸಂದರ್ಭದಲ್ಲಿ ತಂದೆ ತಾಯಿಗಳು ಮತ್ತೆ ಕುಟುಂಬದವರು ಜೊತೆಲಿ ಅವರು ಏನೇ ಕಷ್ಟಪಟ್ಟು ಓದ್ತೀನಿ ಅಂದ್ರೆ ಅದು ಓದ್ಲಿಕ್ಕೆ ಬಿಡಲ್ಲ ಆಗೋದಿಲ್ಲ ಸುಮ್ಮನೆ ಟೈಮ್ ಪಾಸ್ ಓದಿದ್ದು ತಲೆಗೆ ಬರೋದಿಲ್ಲ ಓದ್ತೀನಿ ಅಂತ ಹೋದಾಗ ಅವರಿಗೆ ಯಾವುದೇ ರೀತಿಲಿ ಮೈಂಡ್ ಡಿಸ್ಟರ್ಬ್ ಆಗುತ್ತೆ ತುಂಬಾ ತೊಂದರೆಗಳನ್ನ ಅನುಭವಿಸ್ತಾ ಇರ್ತಾರೆ ಈ ಅನಂತ ಕಾಳಸಪ್ಪದಲ್ಲಿ ಅನಂತ ಗೆ ಹಂಡ್ರೆಡ್ ಪರ್ಸೆಂಟ್ ಹೊರತಾ ಬೀಳುತ್ತೆ ಹಾಗಾದ್ರೆ ಗುಳಿಕ ಕಾಲ ಯೋಗ ಇದ್ರೆ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ ಎರಡನೇ ಮನೆಯಿಂದ ಎಂಟನೇ ಮನೆಯೊಳ ಇರುವಂತಹ ಗ್ರಹಗಳು ರಾಹುಕೇತು ಒಳ ಇರುವಂತಹ ಗ್ರಹಗಳಿಂದ ಏನಾಗುತ್ತೆ ಇದು ವಿಶೇಷವಾಗಿ ಜೀವನದಲ್ಲಿ ತುಂಬಾ ನೊಂದ ನಂದ ಹೋಗ್ತಾರೆ ಅವರು ಯಾವುದೇ ರೀತಿಯಲ್ಲಿ ಅವರಿಗೆ ಅಭಿವೃದ್ಧಿನೇ ಕಾಣೋದಿಲ್ಲ ಒಂದು ಮನೆ ಆಗಲಿ ಆಸ್ತಿ ಆಗಲಿ ಎಜುಕೇಷನ್ ಬಗ್ಗೆ ಆಗಲಿ ವಿವಾಹ ಸಂಬಂಧಪಟ್ಟಿದ್ದಾಗಲಿ ಸಂತಾನಕ್ಕೆ ಸಂಬಂಧಪಟ್ಟಿದ್ದಾಗಲಿ ಯಾವುದೇ ಒಂದು ವಿಚಾರಗಳಿದ್ರೂ ಅವರ ಜೀವನದಲ್ಲಿ ಯಾವ ಯಶಸ್ಸನ್ನು ಕಾಣದೇ ರೀತಿಯಲ್ಲಿ ಅವರಿಗೆ ತುಂಬ ಕೊರಗೆ ಸಾಕಾಗೋಗುವಂಥ ಪರಿಸ್ಥಿತಿ ಬರುತ್ತೆ ಕೊನೆಗೆ ಯಾವುದಾದ್ರೂ ಒಂದು ಮಾರ್ಗದಲ್ಲಿ ಆ ಪರಿಹಾರವನ್ನು ಕಂಡುಕೊಂಡಾಗ ಅವರಿಗೆ ಅಲ್ಲಿಂದ ಅವರಿಗೆ ಅಭಿವೃದ್ಧಿ ಕಾಣ್ತಕ್ಕಂಥದ್ದು ಜಾತಕವನ್ನು ಪರಿಶೀಲಿಸಬೇಕು ಪ್ರಮುಖವಾಗಿ ಈ ರಾಹುಕೇತುಗಳಂತೂ ಹಂಡ್ರೆಡ್ ಪರ್ಸೆಂಟ್ ನಾವು ನೋಡಲೇಬೇಕು ಇನ್ನು ವಾಸುಕಿ ಕಾಲಸರ್ಪಯು ಅಂದರೆ ಏನು ವಾಸುಕಿ ಕಾಲಸರ್ಪಯುಗ ಅಂದರೆ ಮೂರನೇ ಮನೆಯಿಂದ ಒಂಬತ್ತನೇ ಮನೆಯ ಒಳಭಾಗದಂದ್ರೆ ಆ ಭಾವದ ಒಳಭಾಗದಲ್ಲಿರುವಂತಹ ಗೃಹಸ್ಥಿತಿ ರಾಹುಕಿತು ಒಳಭಾಗದಲ್ಲಿದ್ದರೆ ಅವರಿಗೆ ಒಡ ಹುಟ್ಟಿದವರಿಂದ ವ್ಯಾಜ್ಯ ಖಂಡಿತ ಫಿಕ್ಸ್ ಆಗುತ್ತೆ ಅಣ್ಣ ತಮ್ಮಂದರಲ್ಲಿ ವ್ಯಾಜ್ಯ ಅಣ್ಣ ತಮ್ಮಂದರಲ್ಲಿ ಕಲಹ ವ್ಯವಹಾರದಲ್ಲಂತೂ ತೊಂದರೆನೂ ತೊಂದರೆ ವ್ಯಾಪಾರ ಯಾವುದೇ ವ್ಯಾಪಾರ ಮಾಡಲಿ ಬರೀ ಲಾಸ್ ನಷ್ಟ ಅನ್ನುವಂಥದ್ದು ಇರುತ್ತೆ ಲಕ್ಷ್ಮೀ ಸ್ಥಾನವನ್ನು ಕಳ್ಕೊಂಡೇ ಬಿಡ್ತಾರೆ ಅವರು ಈ ವಾಸುಕಿ ಕಾಳಸರ್ಪ ಯೋಗದಲ್ಲಿ ಈ ದೋಷವನ್ನು ಅವರ ಜೀವನದಲ್ಲಿ ಬಂದಾಗ ತುಂಬ ನೋವು ಸಮಸ್ಯೆಗಳನ್ನು ಅನುಭವಿಸ್ತಾನೆ ಇರ್ತಾರೆ ಅವರು ಈ ಕಾಳಸರ್ಪ ಅನ್ನುವಂಥದ್ದೇ ಸಾಕಷ್ಟು ನಾವು ವಾಹನ ವೈಭೋಗದ ವಾಹನ ದೊಡ್ಡ ದೊಡ್ಡ ವಾಹನ ಅಂತ ಹೇಳ್ತೀವಿ ಉದಾಹರಣೆಗೆ ಒಂದು ಲಾರಿ ಆಗ್ಬೋದು ಬಸ್ ಆಗ್ಬೋದು ದೊಡ್ಡ ಮಟ್ಟಿಗೆ ವಾಹನವನ್ನು ತಗೊಳ್ಳುವಂತಹ ಯೋಗ ಇರಬೇಕಾದ್ರೆ ಈ ಕಾಳಸರ್ಪದ ಪ್ರಭಾವ ಅಂದರೆ ಆ ಕಾಳಸರ್ಪ ಯೋಗ ಯಾವುದೇ ಒಂದು ದೊಡ್ಡ ಮಟ್ಟಿಗೆ ತಗೊಳ್ಳುವಂತಹ ವಿಷಯಗಳಾಗಿರಲಿ ಅದನ್ನು ರಾಹುನೇ ಇಂಪಾರ್ಟೆಂಟು ಸಣ್ಣ ಸಣ್ಣ ಗೊಂದಿ ಸಂಧಿಗೊಂದಿ ಅಂತ ಹೇಳ್ತೀವಿ ನೋಡಿ ಅವ್ರು ಎಷ್ಟೇ ಕಷ್ಟಪಡ್ತಾರೆ ಹಳೇ ಸ್ಕೂಟ್ರಲ್ಲಿ ಓಡಿಸ್ತಾ ಇರ್ತಾರೆ ಅವ್ರು ಯಾವುದೇ ಬದಲಾವಣೆ ಕಾಣದೇ ಇಲ್ಲ ನನಗೆ ಇದೇ ಸ್ಕೂಟ್ರ್ ಸೂಪರ್ ಅಂತಲೇ ಇರ್ತಾರೆ ಹಾಗೆ ಅವರು ಅಪ್ಗ್ರೇಡ್ ಆಗೋದಕ್ಕೆ ಬಿಡೋದಿಲ್ಲ ರಾಹು ಅಪ್ಗ್ರೇಡ್ ಮಾಡ್ತಾನೆ ಕೇತು ಹಿಡಿದು ಎಳಿತಾನೆ ಕೇತು ಬಾಲ ರಾಹು ತಲೆ ಈ ಎರಡು ಗ್ರಹಗಳ ಪ್ರಭಾವ ಜಾತಕದಲ್ಲಿ ಕೆಟ್ಟರೆ ಇನ್ನು ನವಗ್ರಹಗಳಲ್ಲಿ ತುಂಬ ಪ್ರಬಲಶಾಲಿ ಆಗಿರುವಂತಹ ಗ್ರಹನೇ ಕೇತು ಗ್ರಹ ಕೇತು ಮೋಕ್ಷಕಾರಕ ಅಂತ ಹೇಳ್ತೀವಿ ರಾಹು ಕೊಟ್ರೆ ಕೇತು ಪುಡಿ ಪುಡಿ ಮಾಡಿ ಅದನ್ನು ಪೌಡ್ರ್ ಮಾಡಿ ಹಿಟ್ಟು ಮಾಡಿ ಬಿಸಾಕ್ತಾನೆ ಹಾಗೆ ಅದಕ್ಕೆ ನಾವು ಮಾಡಬೇಕು ಕೇತು ಗಣಪತಿಯನ್ನ ಆರಾಧನೆ ಮಾಡಬೇಕು ಸುಬ್ರಹ್ಮಣ್ಯನ ಆರಾಧನೆ ಮಾಡಬೇಕು ರಾಹುಕೇತುಗಳು ಏನು ಜಾತಕದಲ್ಲಿ ಕೆಟ್ಟಾಗ ಸುಬ್ರಹ್ಮಣ್ಯ ಸದಾಕಾಲ ಸುಬ್ರಹ್ಮಣ್ಯನ ನೆನೆಸ್ತಕ್ಕಂಥದ್ದು ಸುಬ್ರಹ್ಮಣ್ಯನ ಸ್ತೋತ್ರವನ್ನು ಹೇಳ್ತಕ್ಕಂಥದ್ದು ಹಾಗೆ ಮಂಗಳವಾರ ದಿನ ಗಣಪತಿನ ಆರಾಧನೆ ಮಾಡ್ತಕ್ಕಂಥದ್ದು ಮಂಗಳವಾರ ದಿನದಲ್ಲಿ ಅವರು ಕೈಲಾದಷ್ಟು ಉಸಿಲಿಯನ್ನು ಕೊಡ್ತಕ್ಕಂಥದ್ದು ಗರಿಕೆಯ ಇಪ್ಪತ್ತೊಂದು ಕಟ್ಟಿನಂತೆ ಇಪ್ಪತ್ತೊಂದು ಸರವನ್ನು ಮಾಡಿ ಹೀಗೆ ಮಾಡೋದರಿಂದ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆಗಿರಬಹುದು ಆರೋಗ್ಯದಲ್ಲಿ ತೊಂದರೆ ಆಗಿರಬಹುದು ಸ್ಕಿನ್ ಅಲರ್ಜಿಗಳಲ್ಲಿ ತೊಂದರೆ ಆಗಿರಬಹುದು ಕಣ್ಣಿಗೆ ಸಂಬಂಧಪಟ್ಟಿದ್ದ ಪ್ರಾಬ್ಲಮ್ ಆಗಿರಬಹುದು ಉಸಿರಾಟಕ್ಕೆ ತೊಂದರೆ ಕೊಡುವಂಥದ್ದೇ ರಾಹು ರಾಹು ಬಾಯಿ ಅದರಿಂದ ನಾವು ರಾಹು ಶಾಂತಿಯನ್ನು ಮಾಡ್ಕೊಳ್ಳುವಂಥದ್ದು ಅತಿ ಪ್ರಮುಖವಾಗಿ ಜಾತಕವನ್ನು ಪರಿಶೀಲಿಸಿದಾಗ ಅನುಕೂಲ ಆಗುತ್ತೆ ಖಂಡಿತವಾಗ್ಲೂ ಗುರುಗಳೇ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿತ್ತು ಬಹಳಷ್ಟು ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದೀರಾ ಧನ್ಯವಾದಗಳು ಹರಿ ಓಂ ಗುರುಭ್ಯೋ ನಮಃ ಇನ್ನು ವೀಕ್ಷಕರೇ ನೀವು ಕೂಡ ಗುರುಗಳನ್ನ ನೇರವಾಗಿ ಸಂಪರ್ಕಿಸಬಹುದು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗಿದ್ದಂತಹ ಡ್ರೆಸ್ ನಲ್ಲಿ ನಿಮ್ಮ ಜಾತಕದೊಂದಿಗೆ ಸಂಪರ್ಕಿಸಿದ್ರೆ ನಿಮ್ಮ ಸಮಸ್ಯೆಗಳನ್ನ ಪರಿಹರಿಸಿಕೊಳ್ಬಹುದಾಗಿದೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ತಾರಾಬಲ ನೋಡ್ತಾ ಇರಿ ನ್ಯೂಸ್ ಒನ್ ಕನ್ನಡ ಇದು ನಿಮ್ಮ ಚಾನಲ್